ಪರಿಶಿಷ್ಟ ಜಾತಿ ಮೀಸಲಾತಿಗೆ ಸೇರಿಸಲು ಒತ್ತಾಯಿಸಿ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಲಾಲ್ ಹಿಂದೂ ಖಾಟಿಕ್ ಹಿಂದೂ ಕಲಾಲ್ ಸೂರ್ಯವಂಶಿ ಕ್ಷತ್ರಿಯ ಸಮುದಾಯದವರು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು ನಮ್ಮ ಸಮಾಜದ ಎಲ್ಲ ಪಂಗಡಗಳನ್ನು ಎಸ್ಟಿಗೆ ಸೇರಿಸಬೇಕು ಎಂದು ಘೋಷಣೆಯನ್ನು ಕೂಗಿ ಅಲ್ಲದೆ ನಮ್ಮ ಸಮಾಜ ಅಭಿವೃದ್ಧಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಬೇಡಿಕೆ ಪೂರ್ಣಗೊಳಿಸಿ ಎಂದರು ಇನ್ನು ಈಗಾಗಲೇ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೇರಿದಂತೆ 13 ರಾಜ್ಯಗಳಲ್ಲಿ ಎಸ್ಟಿಗೆ ಸೇರಿಸಲಾಗಿದೆ ಅದೇ ತರಹ ಕರ್ನಾಟಕದಲ್ಲೂ ಕೂಡ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗನೆ ಈಡೇರಿಸಲು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ನಾವು ಚಿಕ್ಕ ಸಮುದಾಯದವರಾಗಿದ್ದು ಕಲಾಲ ಕಾಟಿಕ ಸೂರ್ಯ ಸಮಾಜ ಸೂರ್ಯ ಕ್ಷತ್ರಿಯ ಹಾಗೂ ಅರೆ ಕಾಟಿಕ ಕಡುಬ ಎಂದು ನಮ್ಮನ್ನು ಗುರುತಿಸಲಾಗುತ್ತದೆ ನಾವು ಅಸ್ಪೃಶ್ಯರಾಗಿದ್ದೇವೆ ಎಂದು ನಮ್ಮನ್ನು ಮುಟ್ಟಿಸಲು ಹೇಳಿಸುತ್ತಾರೆ ಜನರು ಆದರೆ ಈಗಾಗಲೇ ಮಹಾರಾಷ್ಟ್ರ ಪಂಜಾಬ ಹರಿಯಾಣ ಗುಜರಾತ್ ಅಲ್ಲಿ ನಮ್ಮನ್ನು ಎಸ್ಸಿ ಎಸ್ಟಿಗೆ ಸೇರಿಸಿದ್ದಾರೆ ಈ ಗುರುಲಿಂಗಯ್ಯನವರು ಪ್ರೊಫೆಸರ್ ಎಂ ಗುರುಲಿಂಗಯ್ಯನವರು 2011 ರಂದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಪುರಸಭೆ ಸಮಾಜದಲ್ಲಿ ಎಲ್ಲನೂ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಮನವಿ ನೀಡಿದರು ಸರ್ಕಾರದವರು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ನಮ್ಮ ಸಮುದಾಯದವರು ಚಿಕ್ಕವರಾಗಿದ್ದು ಹಾಗೂ ಹಿಂದೂದವರಾಗಿದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೇವೆ ನಮ್ಮ ಮಕ್ಕಳನ್ನು ಡಾಕ್ಟರ್ ಇಂಜಿನಿಯರ್ ಮಾಡಬೇಕನ್ನೋದು ನಮ್ಮೆಲ್ಲರ ಆಸೆ ಬಯಕೆಗಳು ಆದರೆ ನಾವು ಕುರಿ ಕೋಣ ಕತ್ತರಿಸೋದರಿಂದ ನಮ್ಮನ್ನು ಯಾರು ಇದನ್ನು ಮಾಡಲ್ಲ ನಮಗೆ ಫೀ ಕೊಟ್ಟು ಕಲಿಸಲು ನಮಗೆ ಆಗದು ನಮ್ಮಲ್ಲಿ ಬಡ ಜನರು ಗಿರಿಜನರು ಇರುತ್ತಾರೆ ಆದ ಕಾರಣ ಗುರುಲಿಂಗಯ್ಯನವರು ಪ್ರೊಫೆಸರ್ ಗುರುಲಿಂಗಯ್ಯನವರು ಅಧ್ಯಯನ ಮಾಡಿ ನಮ್ಮ ಸಮಾಜಕ್ಕೆ ಎಸ್ಸಿ ಎಸ್ಟಿಯಲ್ಲಿ ಸೇರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಇಷ್ಟು ದಿನ ಆದರೂ 10 ವರ್ಷ ಕಳೆದರು ನಮ್ಮನ್ನು ಕಣ್ಣು ಮುಚ್ಚಿ ಕುಂಡ್ರಿಸಿ ನಮ್ಮ ಬಡತನದಲ್ಲೇ ನಮ್ಮನ್ನು ತುಳಿತಿದ್ದಾರೆ ನಿಮ್ಮ ಬೇಡಿಕೆ ಏನದರ ಏನದರ ಬೇಡಿಕೆ ನಮ್ಮನ್ನು ಎಸ್ಟಿಯಲ್ಲಿ ಸೇರಿಸಬೇಕೆಂದು ನಮ್ಮ ಬೇಡಿಕೆ ಇರುತ್ತದೆ ನಿಮ್ಮ ಹೆಸರು ಹೇಳಿ ಶ್ರೀಮತಿ ಅನುರಾಧ ಕಲಾಲ್ ಗೋಡ್ಕೆ ರಾಜ ಕ್ಷತ್ರಿಯ ಸಮಾಜ ಕಲಾಲ್ ಖಾಟಿಕ ಬಿಜಾಪುರ ಬಿಜಾಪುರದಿಂದ ನಮ್ಮ ಸಮಸ್ತ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಕಲಾಲ್ ವತಿಯಿಂದ ನಾವು ಇವತ್ತು ಡಿಸಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಡಿಸಿ ಮುಖಾಂತರ ಶ್ರೀಮಾನ್ಯ ಯಡಿಯೂರಪ್ಪ ಅವರಿಗೆ ಮತ್ತು ಶ್ರೀಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಮತ್ತು ಶ್ರೀಮಾನ್ಯ ಜಿಲ್ಲಾಧಿಕಾರಿ ಡಿಸಿ ಅವರಿಗೆ ನಮ್ಮ ಬೇಡಿಕೆ ಇಷ್ಟೇ ನಾವು ಸತತವಾಗಿ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಾವು ನಮಗೆ ಯಾರು ನಮ್ಮನ್ನು ಗುರುತಿಸೋಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ನಮ್ಮ ವ್ಯವಹಾರ ನಮ್ಮ ಕಲಕುಸುಬು ಇರುವುದರಿಂದ ನಮ್ಮನ್ನು ಯಾರಿಗೆ ನಮ್ಮ ಹತ್ತಿರವಾಗಿ ಇರುವುದಿಲ್ಲ ಆದ ಕಾರಣ ನಮಗೆಲ್ಲ ವಿಚಾರದಿಂದ ನಮಗೆ ಈಗಾಗಲೇ 13 ರಾಜ್ಯಗಳಲ್ಲಿ ನಮಗೆ ಎಸ್ಸಿ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೂ ಉಳಿದ ಇಲ್ಲಿ ಕರ್ನಾಟಕದಲ್ಲಿ ನಮಗೆ ಯಾರಿಗೆ ಕೆಲವೊಬ್ಬರಿಗೆ ಎಸ್ಸಿ ಅಂತೇಳಿ ಕೊಟ್ಟಾರ ಇನ್ನೂ ಉಳಿಕಿದವರಿಗೆ ಯಾರಿಗೆ ಅವರು ಸರಿಯಾಗಿ ವಿದ್ಯಾಭ್ಯಾಸವನ್ನು ಸಿಕ್ಕಿಲ್ಲ ಅವರಿಗೆ ಎಸ್ಸಿ 2A ಅಂತೇಳಿ ಕೊಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾವು ಡಿಸಿ ಅವರಿಗೆ ಮನವಿ ಕೊಟ್ಟ ಉದ್ದೇಶ ಏನಂತಂದ್ರೆ ನಮಗೆ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಮತ್ತು 2011 ರಲ್ಲಿ ಕೊಯಂಪು ಅವರ ಕುಲಶಾಸ್ತ್ರವನ್ನು ಮಾಡಿ ಅಧ್ಯಯನ ಮಾಡಿ ನಮ್ಮ ಪ್ರೊಫೆಸರ್ ಗುರುಲಿಂಗಯ್ಯ ಅವರು ಇದನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸಿದ್ದಾರೆ ಅದು ಎಲ್ಲ ರಾಜ್ಯಗಳಿಗೆ ಅನ್ವಯಿಸಿದೆ ಆದರೂ ನಮ್ಮ ಕರ್ನಾಟಕದಲ್ಲಿ ಅದು ಅನ್ವಯಿಸಿಲ್ಲ ಯಾಕಂತಂದ್ರೆ ಅದು ನಮ್ಮ ಶಿಕ್ಷಣ ಆರ್ಥಿಕ ಪರಿಸ್ಥಿತಿಯಿಂದಾಗಲಿ ಅಥವಾ ಶೈಕ್ಷಣಿಕದಿಂದಾಗಲಿ ಇದು ಇದರಿಂದ ನಮಗೆ ಸಾಮಾಜಿಕವಾಗಿ ನಾವು ಹಿಂದುಳಿದೇವೆ ಅದಕ್ಕೆ ತಾವು ದಯವಿಟ್ಟು ಸಮಸ್ತ ಪತ್ರಕರ್ತರು ಇದಕ್ಕೆ ತಾವು ಮುಂದಾಗಿ ಮಾಡಬೇಕಂತ ನ್ಯಾಯ ಕೊಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಬೀಳ್ಕೊಳ್ತಾ ಇದ್ದೀನಿ ಗಜಾನನ್ ರತನ್ ಚೌಧರಿ ನಾನು ಕಲಾಲ್ ಸಮಾಜದ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ